ಕಾಂಗ್ರೆಸ್ ನಿಂದ ಈಗಾಗಲೇ ಮೊದಲ ಮತ್ತು ಎರಡನೇ ಪಟ್ಟಿ ಬಿಡುಗಡೆ ಆಗಿದ್ದಾಯಿತು 42 ಅಭ್ಯರ್ಥಿಗಳ ಪಟ್ಟಿ ಗಮನಿಸಿದ್ವಿ ಆದರೆ ಈಗ ಮೂರನೇ ಪಟ್ಟಿ ಕುತೂಹಲ ಬಹಳ ಇದೆ ಇವತ್ತು ಅಥವಾ ನಾಳೆ ಮೂರನೇ ಪಟ್ಟಿ ಬಿಡುಗಡೆ ಆಗುವಂತ ಸಾಧ್ಯತೆಗಳಿದ್ದಾವೆ ನಿನ್ನೆ ಎರಡನೇ ಪಟ್ಟಿನ ರಿಲೀಸ್ ಮಾಡಿತು ಕೈಪಡೆ 42 ಅಭ್ಯರ್ಥಿಗಳ ಪಟ್ಟಿ 224 ರ ಪೈಕಿ ಮೊದಲ ಪಟ್ಟಿಯಲ್ಲಿ 124 ಎರಡನೇ ಪಟ್ಟಿಯಲ್ಲಿ 42 ಈಗ ಉಳಿದಿರೋದು 58 मूरने पट्टी एष्टु अभ्यर्थी पट्टी बिडुगडे बळिक अभ्यर्थी आय्के मुंदुवरिके एआईसीसी चुनावणा समिति सभेयल्लि आय्केगे तीव्र कसरत्तु नडेदिदे निन्ने कूड सभेगळायितु इदन्न नोडि मूरने पट्टियल्लि सुमारु 25 अभ्यर्थिगळ हेसरु बरबहुदु अंद्रे ईग 25 अभ्यर्थिगळ हेसरन्न फैनल माडिदे चुनावणा समिति सभेयल्लि ಹೀಗಾಗಿ ಇವತ್ತು ಅಥವಾ ನಾಳೆ ಒಳಗಡೆ ಮೂರನೇ ಲಿಸ್ಟ್ ರಿಲೀಸ್ ಆಗುವಂತ ಸಾಧ್ಯತೆಗಳಿದ್ದಾವೆ ಕಾಂಗ್ರೆಸ್ ನ ಲಿಸ್ಟ್ ಗಳು 4 ಇರಬಹುದು ಟೋಟಲ್ ಈಗ 2 ಆಗಿದಾವೆ 3 ಮತ್ತೊಂದು ಇರಬಹುದು ಯಾಕಂದ್ರೆ ಈಗ ನೋಡಿ ಉಳಿದಿರೋ 58 ಉಳಿಕೊಂಡಿದ್ದಾವೆ 224 ರ ಪೈಕಿ 166 ಈಗ ಟೋಟಲಿ ಆಗಿರೋದು ಇನ್ನ 58 ಇದೆ 58 ರಲ್ಲಿ ಈಗ 25 ಅನ್ನು ರಿಲೀಸ್ ಮಾಡಿದ್ರೆ ಇನ್ನ 33 ಉಳಿಯುತ್ತೆ 33 ಅನ್ನು ಅಥವಾ ಈ 58 ರಲ್ಲಿ ಒಂದು 30 ಅನ್ನು ಬಿಡುಗಡೆ ಮಾಡಿ ಇನ್ನೊಂದು 28 ಹಾಗೆ ಹೋಲ್ಡ್ ಮಾಡಿ ಇಟ್ಕೊಳ್ಳೋಣ ಅನ್ನುವಂತ ಪ್ಲಾನ್ ಇರಬಹುದು ಚುನಾವಣೆ ಹತ್ರ ಬಂದಂಗೆ ಅಥವಾ ಎರಡು ಪಕ್ಷಗಳ ಪಟ್ಟಿ ಆದಮೇಲೆ ಫೈನಲ್ ಆಗಿ ಇನ್ನೇನು ನಾಮಿನೇಷನ್ ಮಾಡಕ್ಕೆ 2-3 ದಿನ ಇರುವಾಗಲೇ ಬಿಡುಗಡೆ ಮಾಡಬಹುದು ಅಂದ್ರೆ ತಂತ್ರಗಾರಿಕೆ ಇದೆ ಹಿಂದೆ ನೋಡಿ ಪಟ್ಟಿ ಬಿಡುಗಡೆ ಮಾಡುವ ಹಿಂದೆ ಕೂಡ ಹಲವು ಲೆಕ್ಕಾಚಾರಗಳು ಇದಾವೆ ಕಾಂಗ್ರೆಸ್ ನದ್ದು ಅಳೆದ ತೂಗಿ ಅಂತಲ್ಲ ಇಲ್ಲಿ ಗೆಲ್ಲುವ ಮಾನದಂಡ ಹಾಗಾಗಿ ಎಲ್ಲಾ ಪ್ರಾತಿನಿಧ್ಯ ಎಲ್ಲಾ ಮಾನದಂಡಗಳನ್ನು ಆಧಾರವಾಗಿ ಇಟ್ಕೊಂಡೆ ಕಾಂಗ್ರೆಸ್ ನಾಯಕರು ಟಿಕೆಟ್ ಅನ್ನು ಫೈನಲ್ ಮಾಡುತ್ತಾ ಇದ್ದಾರೆ ನಾವು ನಿನ್ನೆ 42 ಜನರ ಪಟ್ಟಿ ನೋಡಿದ್ವಿ ಕೆಲವೊಂದು ಅಚ್ಚರಿ ಹೆಸರುಗಳು ಅಂದ್ರೆ ಎಲ್ಲಾ ವಿಚಾರಿಸಿ ಪರಿಶೀಲಿಸಿ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಫೈನಲ್ ಆದಂತ ಇಲ್ಲಿ ಇಲ್ಲದಂತ ಹೆಸರುಗಳು ಆಮೇಲೆ ಸಂಭಾವ್ಯ ಹೆಸರುಗಳು ಆಮೇಲೆ ಮೊದಲು ಮೂರು ಹೆಸರಿತ್ತು ಆಮೇಲೆ ಎರಡಕ್ಕೆ ಬಂತು ಆಮೇಲೆ ಒಂದಕ್ಕೆ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬ ಅಭ್ಯರ್ಥಿ ಫೈನಲ್ ಮಾಡಿದ್ದಾರೆ ಈಗ 25 ಜನರದ್ದು ಮತ್ತಷ್ಟು ಮಾಹಿತಿ ಶುಕುಮಾರ್ ಕೊಡ್ತಾರೆ ಶುಕುಮಾರ್ ಎರಡು ಪಟ್ಟಿ ಗಮನಿಸಿದ್ವಿ ಈಗ ಮೂರನೇ ಪಟ್ಟಿ ಬಹುತೇಕವಾಗಿ ಒಂದು 30 ಅಥವಾ 25 ರಿಲೀಸ್ ಮಾಡಿ ಆಮೇಲೆ ಕೊನೆ ಹಂತದಲ್ಲಿ ಎರಡು ಪಕ್ಷಗಳಿಂದ ಬರುವವರ ನೋಡಿಕೊಂಡು ರಿಲೀಸ್ ಮಾಡುವಂತ ಪ್ಲಾನ್ ಇರಬಹುದು ಪ್ರಭು ಈಗಾಗಲೇ ಕಾಂಗ್ರೆಸ್ ಎರಡು ಪಟ್ಟಿಗಳನ್ನು ಬಿಡುಗಡೆ ಮಾಡಿದೆ ಒಟ್ಟು 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 136 ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಅಧಿಕೃತವಾಗಿ ಕಾಂಗ್ರೆಸ್ ಘೋಷಣೆ ಮಾಡಿದಾಗಿದೆ ಇನ್ನು ಉಳಿದಿರುವಂತಹ ಅಭ್ಯರ್ಥಿಗಳ ಆಯ್ಕೆ ಶೀಘ್ರದಲ್ಲೇ ಆಗುತ್ತೆ ಅನ್ನುವಂತ ಒಂದು ಹೇಳಿಕೆಯನ್ನು ಕಾಂಗ್ರೆಸ್ ನಾಯಕರು ಕೊಟ್ಟಿದ್ರು ಈಗ ನಮಗೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ನಿನ್ನೆ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದ ನಂತರ ಚುನಾವಣಾ ಸಮಿತಿ ಸಭೆ ಕಂಟಿನ್ಯೂ ಆಗಿತ್ತು ರಾತ್ರಿಯವರೆಗೂ ಕೂಡ ಉಳಿದಿರುವಂತಹ ಕ್ಷೇತ್ರಗಳು ಅಂದ್ರೆ ತೀವ್ರ ಪೈಪೋಟಿ ಇರುವಂತಹ ಕ್ಷೇತ್ರಗಳು ಮತ್ತೆ ಬಿಜೆಪಿ ಜೆಡಿಎಸ್ ನಿಂದ ಬರ್ತಾರೆ ಈಗಾಗಲೇ ಮಾತುಕತೆಯನ್ನ ನಡೆಸ್ತಾ ಇರುವಂತಹ ನಾಯಕರ ಒಂದು ಕ್ಷೇತ್ರಗಳನ್ನ ಹೊರತುಪಡಿಸಿ ಉಳಿದ ಕ್ಷೇತ್ರಗಳ ಒಂದು ಆಯ್ಕೆ ಕೂಡ ಈಗಾಗಲೇ ಆಗಿದೆ ಅನ್ನುವಂಥದ್ದು ಸುಮಾರು 25ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಒಂದು ಆಯ್ಕೆ ಈಗ ಸಂಪೂರ್ಣ ಆಗಿದೆ ಇವತ್ತು ಇಲ್ಲವೇ ನಾಳೆ ಅದನ್ನ ಮೂರನೇ ಪಟ್ಟಿಯನ್ನ ಬಿಡುಗಡೆ ಮಾಡಬಹುದು ಅನ್ನುವಂತ ಮಾಹಿತಿಗಳು ಈಗಷ್ಟೇ ಸಿಗ್ತಾ ಇದೆ ಒಂದು 166ನ್ನ ಹೊರತುಪಡಿಸಿ ಉಳಿದಿರುವಂತಹ ಕ್ಷೇತ್ರಗಳೇನಿದೆ ಸುಮಾರು 25 ಅಥವಾ 30 ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನ ಇವತ್ತು ರಾತ್ರಿಯೊಳಗೆ ಅಥವಾ ನಾಳೆ ಬಿಡುಗಡೆ ಮಾಡೋದಕ್ಕೆ ಎಐಸಿಸಿ ನಾಯಕರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ ಹಾಗಾಗಿ ರಾಹುಲ್ ಗಾಂಧಿ ಅವರು ಬರುವಂತ ಸಮಯದಲ್ಲಿ ಮೂರನೇ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡೋದು ನಂತರದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಕಡೆಯಿಂದ ಯಾರು ಬರೋದಕ್ಕೆ ಈಗ ರೆಡಿ ಆಗಿದ್ದಾರೆ ಅವರನ್ನ ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮದಲ್ಲೇ ಸೇರ್ಪಡೆ ಮಾಡಿಕೊಂಡು ಅವರ ಕ್ಷೇತ್ರಗಳಿಗೂ ಕೂಡ ಟಿಕೆಟ್ ಅನ್ನ ಘೋಷಣೆ ಮಾಡುವಂತ ಒಂದು ಚಿಂತನೆ ಕಾಂಗ್ರೆಸ್ ನಾಯಕರಲ್ಲಿ ಇದೆ ಹಾಗಾಗಿ ಮೂರನೇ ಪಟ್ಟಿ ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಅನ್ನುವಂಥದ್ದು ಇವತ್ತು ಇಲ್ಲವೇ ನಾಳೆ ಬಿಡುಗಡೆ ಆಗಬಹುದು ಪ್ರಭು ಅಂದ್ರೆ ಶಿವಕುಮಾರ್ ಈ ಪಟ್ಟಿಗಳನ್ನು ನೋಡ್ತಾ ಇದ್ರೆ ಹಂತ ಹಂತವಾಗಿ ಲೆಕ್ಕಾಚಾರಗಳು ಗೆಲ್ಲುವ ಕುದುರೆಗೆ ಮಣೆ ಹಾಕುವುದು ತಂತ್ರಗಾರಿಕೆ ನೋಡ್ತಾ ಇದ್ರೆ ಅಂದ್ರೆ ಇದು ಒಂದು ರೀತಿಯಾದಂತಹ ಚುನಾವಣಾ ದಾಳ ಅಥವಾ ಈ ಅಭ್ಯರ್ಥಿಗಳ ಆಯ್ಕೆ ಅನ್ನೋದು ಕೂಡ ಒಂದು ರೀತಿ ಗೆಲುವಿನ ಮಾನದಂಡ ಆಗುತ್ತಾ ಅಂತ ಅಂದ್ರೆ
ಪ್ರಭು ಈಗ ಮೊದಲ ಪಟ್ಟಿಯಲ್ಲಿ 124 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಾಗಿತ್ತು ಅಲ್ಲೇ ಸುಮಾರು 80 ಸೀಟುಗಳನ್ನ ಗೆಲ್ತಾರೆ ಈ ಕ್ಯಾಂಡಿಡೇಟ್ ಗಳು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಇಟ್ಕೊಳ್ಳಲಾಗಿತ್ತು ಎರಡನೇ ಪಟ್ಟಿ 42 ಮಂದಿಯ ಹೆಸರನ್ನ ನಿನ್ನೆ ಘೋಷಣೆ ಮಾಡಲಾಗಿದೆ ಅದರಲ್ಲೂ ಸುಮಾರು 20 ಜನ ಗೆಲ್ಲಬಹುದು ಅನ್ನುವಂತ ಒಂದು ನಿರೀಕ್ಷೆಗಳನ್ನ ಈ ಬಾರಿ ಕಾಂಗ್ರೆಸ್ ನಾಯಕರು ಇಟ್ಕೊಂಡಿದ್ದಾರೆ ಯಾಕೆಂದ್ರೆ ಬಹುತೇಕ ಹೊಸ ಮುಖಗಳಿಗೆ ನಿನ್ನೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ 22 ಜನ ಹೊಸ ಮುಖಗಳಿಗೆ ನಿನ್ನೆ ಬಿಡುಗಡೆ ಮಾಡಿದಂತ ಪಟ್ಟಿಯಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ ಸೋ ಹಾಗಾಗಿ ಈ ಉಳಿದಿರುವಂತ ಪಟ್ಟಿಯಲ್ಲೂ ಕೂಡ ಪ್ರಬಲ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕು ಬಿಜೆಪಿ ಜೆಡಿಎಸ್ ಶಾಸಕರ ವಿರುದ್ಧ ಗೆಲ್ಲುವಂತಹ ಸಾಮರ್ಥ್ಯ ಇರುವಂತವರನ್ನೇ ನಾವು ಕಣಕ್ಕಿಳಿಸಿದ್ರೆ ಮಾತ್ರ ಆ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಪ್ರಯತ್ನಗಳ ಮಾಡಬಹುದು ಗೆಲ್ಲುವಂತ ಒಂದು ಪ್ರಯತ್ನವನ್ನ ಮಾಡಿದ್ರೆ ಗೆದ್ದರೂ ಗೆಲ್ಲಬಹುದು ಅನ್ನುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರಗಳನ್ನ ಹಾಕಿ ಅಭ್ಯರ್ಥಿಗಳನ್ನ ಜಾತಿವಾರು ಮತ್ತೆ ಸಮುದಾಯವಾರು ಆಯಾ ಕ್ಷೇತ್ರಗಳಲ್ಲಿ ಯಾವ ಸಮುದಾಯದ ಮತಗಳು ನಿರ್ಣಾಯಕ ಆಗುತ್ತೆ ಅದರ ಆಧಾರದ ಮೇಲೆ ಈಗ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ಒಂದು ಪ್ರಕ್ರಿಯೆಯನ್ನ ಎರಡನೇ ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಮೊದಲ ಪಟ್ಟಿಯಿಂದಲೂ ಕೂಡ ಮಾಡ್ತಾ ಇದ್ದಾರೆ ಈಗ ಎರಡನೇ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಎರಡನೇ ಪಟ್ಟಿ ಸಂದರ್ಭದಲ್ಲಿ ಸ್ವಲ್ಪ ಅಸಮಾಧಾನಗಳು ಕೂಡ ಈಗಾಗಲೇ ಎದ್ದಿದೆ ಯಾಕೆಂದ್ರೆ ಕೆಲವು ಚಿತ್ರದುರ್ಗದಲ್ಲಿ MLC ಆಗಿದ್ದಂತಹ ರಘು ಆಚಾರ್ ಅವರ ಬೆಂಬಲಿಗರು ನಿನ್ನೆ ಪ್ರತಿಭಟನೆಗಳನ್ನು ಕೂಡ ಮಾಡಿದ್ದಾರೆ ರಘು ಆಚಾರ್ಗೆ ಟಿಕೆಟ್ ಸಿಗ್ಬೇಕಾಗಿತ್ತು ಆದ್ರೆ DK ಶಿವಕುಮಾರ್ ಬೆಂಬಲಿಗರು ಆಪ್ತರು ಅನ್ನುವಂತ ಕಾರಣಕ್ಕೆ ದೊಡ್ಡಣ್ಣ ಅವರ ಅಳಿಯ ವೀರೇಂದ್ರ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿತ್ತು ಹಾಗಾಗಿ ಅಲ್ಲಿ ಚಿತ್ರದುರ್ಗ ಕಾಂಗ್ರೆಸ್ ನಲ್ಲಿ ಈಗಾಗಲೇ ಭಿನ್ನಮತ ಶುರುವಾಗಿದೆ ತುಮಕೂರು ಕಾಂಗ್ರೆಸ್ ನಲ್ಲೂ ಕೂಡ ಸಿಟಿಯಲ್ಲಿ ಅತೀಕ್ ಅಹಮದ್ ಹಾಗೆ ರಫೀಕ್ ಅಹಮದ್ ಅವರು ಟಿಕೆಟ್ ಆಕಾಂಕ್ಷಿ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು ಆದ್ರೆ ಅಲ್ಲಿ ಇಕ್ಬಾಲ್ ಅಹಮದ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿರೋದ್ರಿಂದ ತುಮಕೂರು ನಗರ ಕಾಂಗ್ರೆಸ್ ನಲ್ಲೂ ಕೂಡ ಈಗಾಗಲೇ ಬಂಡಾಯದ ಬಿಸಿ ಹೇಳ್ತಾ ಇದೆ ಅಲ್ಲಿ AAP ನಾಯಕರು ಅತೀಕ್ ಅಹಮದ್ ಅವರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ನಿನ್ನೆಯಿಂದಲೂ ಕೂಡ ಶುರು ಮಾಡಿದ್ದಾರೆ ಹಾಗಾಗಿ ಕೆಲವು ಕಡೆಗಳಲ್ಲಿ ಎರಡನೇ ಪಟ್ಟಿಯಲ್ಲಿ ಕೆಲವು ಕಡೆಗಳಲ್ಲಿ ಈಗಾಗಲೇ ಅಪಸ್ವರ ಭಿನ್ನ ಮತಗಳು ಕೂಡ ಶುರುವಾಗಿದೆ ಇದನ್ನ ಯಾವ ರೀತಿಯಾಗಿ ಬಗೆಹರಿಸ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕು ಹಾಗೆ ಮೂರನೇ ಪಟ್ಟಿಯನ್ನ ಬಹಳ ಎಚ್ಚರಿಕೆಯಿಂದ ಈಗ ರೆಡಿ ಮಾಡ್ತಾ ಇರುವಂತದ್ದು ಪ್ರಭು ಯಾಕೆಂದ್ರೆ ಎರಡನೇ ಪಟ್ಟಿಯಲ್ಲಿ ಅಸಮಾಧಾನಗಳು ಕಂಡು ಬಂದ ನಂತರ ಮೂರನೇ ಪಟ್ಟಿಯಲ್ಲಿ ಯಾರು ಸಮರ್ಥರಿದ್ದಾರೆ ಮತ್ತೆ ಯಾರು ಪ್ರಬಲರಿದ್ದಾರೆ ಯಾರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಮತ್ತೆ ಯಾರ ಭಿನ್ನಮತ ಹೇಳುವಂತವರನ್ನ ಯಾವ ರೀತಿಯಾಗಿ ಶಮರ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಚಿಂತನೆಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಇಲ್ಲವೇ ನಾಳೆ ಮೂರನೇ ಪಟ್ಟಿ ರಿಲೀಸ್ ಆಗತ್ತೆ ಶಿವಕುಮಾರ್ ಇನ್ನೊಂದು ಈಗ ಕೋಲಾರ ಶಿಗ್ಗಾವಿ ಆಮೇಲೆ ಐದು ಹಾಲಿ ಕ್ಷೇತ್ರ ಇದ್ರ ಕಗ್ಗಂಟ್ ಹಾಗೆ ಇದೆ ಇದು ಮೂರನೇ ಪಟ್ಟಿಯಲ್ಲಾದ್ರೂ ಬಗೆಹರಿಬಹುದಾ ಪ್ರಭು ಈಗ ಇನ್ನು ಹಾಲಿ ಶಾಸಕರು ಐದು ಹಾಲಿ ಶಾಸಕರಿಗೆ ಇನ್ನು ಟಿಕೆಟ್ ಅನ್ನ ಘೋಷಣೆ ಮಾಡಿಲ್ಲ ಯಾಕೆಂದ್ರೆ ಅಫಜಲ್ಪುರದಲ್ಲಿ MI ಪಾಟೀಲ್ ಅವರು ವಯಸ್ಸಾಗಿದೆ ವಯಸ್ಸಾದ್ರೂ ಕೂಡ ಅವ್ರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ ಅದು ಖರ್ಗೆ ಅವರ ಒಂದು ಹಿಡ್ತಾ ಇರೋದ್ರಿಂದ MI ಪಾಟೀಲ್ ಅವ್ರಿಗೆ ಕೊಟ್ರೆ ಅಲ್ಲಿ ಗೆಲ್ತಾರೆ ಈ ಬಾರಿ ಕೊನೆಯ ಚುನಾವಣೆ ಅವ್ರದ್ದು ಹಾಗಾಗಿ ಜನ ಅವರನ್ನ ಕೈ ಹಿಡಿತಾರೆ ಅನ್ನುವಂತ ಲೆಕ್ಕಾಚಾರದ ಮೇಲೆ ಘೋಷಣೆ ಮಾಡಿದ್ದಾರೆ ಆದ್ರೆ ಪುಲಕೇಶಿ ನಗರ ಹರಿಹರ ಹಾಗೆ ಶೀಡ್ಲಘಟ್ಟ ಕುಂದಗೋಳದಲ್ಲಿ ಇನ್ನೂ ಕೂಡ ನಿಂಗಸುಗೂರಿನಲ್ಲಿ ಇನ್ನೂ ಅಭ್ಯರ್ಥಿಗಳ ಫೈನಲ್ ಮಾಡಿಲ್ಲ ಯಾಕಂದ್ರೆ ಹಾಲಿ ಶಾಸಕರು ಇದ್ದಾರೆ ಕಾಂಗ್ರೆಸ್ ಪಕ್ಷದ ಹಾಲಿ ಶಾಸಕರು ಇದ್ರೆ ಆದ್ರೂ ಟಿಕೆಟ್ ಅನ್ನ ಅವ್ರಿಗೆ ಕೊಟ್ಟಿಲ್ಲ ಹರಿಹರ ಮತ್ತೆ ಪುಲಕೇಶಿ ನಗರ ಎರಡೂ ಕೂಡ ಕ್ಲಿಯರ್ ಆಗಿದೆ ನಿನ್ನೆ ನಡೆದಂತ ಸಭೆಯಲ್ಲಿ ಅನ್ನುವಂತ ಮಾಹಿತಿ ಇದೆ ಹಾಗಾಗಿ ಇವತ್ತು ಮೂರನೇ ಪಟ್ಟಿಯಲ್ಲಿ ಆ ಎರಡು ಹೆಸರುಗಳು ಬರಬಹುದು ಆದ್ರೆ ಕುಂದಗೋಳ ಶೀಡ್ಲಘಟ್ಟ ಮತ್ತೆ ಲಿಂಗಸಗೂರಿನಲ್ಲಿ ಯಾರಿಗೆ ಹಾಲಿ ಶಾಸಕರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡ್ತಾರ ಅಥವಾ ಬೇರೆಯವರಿಗೆ ಘೋಷಣೆ ಮಾಡ್ತಾರ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ ಶೀಡ್ಲಘಟ್ಟದಲ್ಲಿ ಬಹುತೇಕವಾಗಿ ರಾಜೀವ್ ಗೌಡ ಅನ್ನುವಂತ ಹೊಸಮುಖಕ್ಕೆ ಅವಕಾಶವನ್ನ ಕೊಡೋದಕ್ಕೆ ನಿನ್ನೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಹಾಗಾಗಿ ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಸಿಕ್ಕಿದೆ ಆದ್ರೆ ಕುಂದಗೋಳ ಮತ್ತೆ ಲಿಂಗಸುಗೂರಿನಲ್ಲಿ ಇರುವಂತಹ ಶಾಸಕರಿಗೆ ಈ ಬಾರಿ ಕೊಟ್ಟು ಬಿಡೋಣ ಅನ್ನುವಂತ ಚರ್ಚೆಗಳು ಮುಂದುವರೆದಿದೆ ಅನ್ನುವಂಥದ್ದು ಹಾಗಾಗಿ ಆ ಎರಡು ಕ್ಷೇತ್ರಗಳು ಇನ್ನೂ ಬ್ಯಾಲೆನ್ಸ್ ಇದೆ ಈಗ ಶಿಗ್ಗಾವಿ ನೀವ್ ಹೇಳ್ದಾಗೆ ಶಿಗ್ಗಾವಿಯಲ್ಲಿ ಕೂಡ ಸಾಕಷ್ಟು ಕುತೂಹಲ ಇತ್ತು TM ಎದುರು ವಿನಯ್ ಕುಲಕರ್ಣಿ ಅವ್ರನ್ನ ತಂದು ನಿಲ್ಲಿಸಲಾಗತ್ತೆ ಅನ್ನುವಂಥದ್ದು ಆದ್ರೆ ಅಲ್ಲಿ ವಿನಯ್ ಕುಲಕರ್ಣಿ ಅವ್ರಿಗೆ ಧಾರವಾಡದಲ್ಲೇ ಟಿಕೆಟ್ ಘೋಷಣೆ ಮಾಡಿರೋದ್ರಿಂದ ಶಿಗ್ಗಾವಿಯಲ್ಲಿ CMಗೆ ಪ್ರಬಲ ಸ್ಪರ್ಧಿ ಒಡ್ಡುವಂತ ಕ್ಯಾಂಡಿಡೇಟ್ ಈಗ ಹಿಂದೆ ಸರಿದಂಗ ಆಗಿದೆ ಅಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಒಳ ಒಪ್ಪಂದ ಆಗಿದೆ ಸಿದ್ದರಾಮಯ್ಯ ಬೊಮ್ಮಾಯಿ ಅವರ ನಡುವೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ